ನಮಸ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ನಾವು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತಹ ಎಂಸಿಕ್ಯೂಗಳನ್ನು ಬೆಳೆಸ್ತಾ ಬಂದಿದ್ವಿ. ನಾವು ಈ ತರಗತಿಯಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಯೋಜನೆಗಳ ಬಗ್ಗೆ ಎಂಸಿಕ್ಯೂಗಳನ್ನು ಬಿಡಿಸ್ತಾ ಹೋಗೋಣ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳ ಯಾವುದೆಲ್ಲ ವಸತಿ ಯೋಜನೆಗಳು ಬಂದಿದೆ ಅದರ ಮೇಲೆ ಕೇಳಬಹುದಾದಂತಹ ಕ್ವಶನ್ಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುವಂತಹ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗುವ ಮೂಲಕ ಪ್ರತಿಯೊಂದು ಪಿ ಡಿ ಎಫನ್ನು ನೀವು ಪಡಿಬೋದು ಅಲ್ಲಿಂದ. ಮೊದಲನೇ ಕ್ವಶನ್ನ ಗಮನಿಸೋದಾದರೆ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ ಇದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಆಪ್ಷನ್ ಎ ಗಮನಿಸೋದಾದರೆ ಕೇವಲ ಸಾಮಾಜಿಕವಾಗಿ ಹಿಂದುಳಿದ ವಸತಿ ರಹಿತ ಅನಿವೇಶನ ಸೌಲಭ್ಯವನ್ನು ಕಲ್ಪಿಸುವಂಥದ್ದು, ಬಿ ನೋಡಿ ಕೇವಲ ಆರ್ಥಿಕವಾಗಿ ಹಿಂದುಳಿದ ವಸತಿ ರಹಿತರಿಗೆ ನಿವೇಶನವನ್ನು ಸೌಲಭ್ಯವನ್ನು ಕಲ್ಪಿಸುವಂಥದ್ದು, ಆಪ್ಷನ್ ಸಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಸತಿ ರಹಿತರಿಗೆ ನಿವೇಶನವನ್ನು ಕಲ್ಪಿಸುವಂಥದ್ದು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದರೆ, ನೀವು 20 ಏಪ್ರಿಲ್ 2000 ಬಂದಂತಹ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿದರೆ ಇದಕ್ಕೆ ಆನ್ಸರನ್ನು ಸುಲಭವಾಗಿ ಕಂಡುಹಿಡಿಬೋದು. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ ಅನ್ನುವಂಥದ್ದು. ಸಾಮಾನ್ಯವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ವಸತಿ ರೈತರಿಗೆ ನಿವೇಶನವನ್ನು ಸೌಲಭ್ಯವನ್ನು ಕಲ್ಪಿಸುವಂಥದ್ದು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ ಅನ್ನುವಂಥದ್ದು. ಇದು ಇದಕ್ಕಿಂತ ಮುಂಚೆ ವಸತಿ ಯೋಜನೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆಗಿಂತ ಮುಂಚೆ ಒಂದು ನೋಡೆಲ್ ಲಿಮಿಟೆಡ್ ಅಂತ ಹೇಳಿ, ನಿಯಮಿತ ಅಂತ ಹೇಳಿಬಿಟ್ಟು ಸಂಸ್ಥೆಯನ್ನು ಒಂದನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂದರೆ 20 ಏಪ್ರಿಲ್ 2000, ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೆಲ್ಲ ವಸತಿ ಯೋಜನೆಗಳನ್ನು ತಗಬಂದಿದೆಯೋ ಅದು ತ್ವರಿತಗತಿಯಲ್ಲಿ, ಅಂದರೆ ತ್ವರಿತಗತಿಯಲ್ಲಿ ವಸತಿ ಯೋಜನೆಗಳು ಶೀಘ್ರಗತಿಯಲ್ಲಿ ಜನರಿಗೆ ತಲುಪಬೇಕು, ಹಾಗೆ ಶೀಘ್ರವಾಗಿ ವಸತಿ ಯೋಜನೆಗಳು ತಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭಿಸಿ ಮುಕ್ತಾಯವನ್ನು ಸಾಧಿಸಬೇಕು ಅನ್ನುವ ನಿಟ್ಟಿನಿಂದ ನೋಡೆಲ್ ಸಂಸ್ಥೆಯನ್ನಾಗಿ ಒಂದು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಇದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ವಸತಿ ರೈತರಿಗೆ ನಿವೇಶನವನ್ನು ಕಲ್ಪಿಸುವಂಥದ್ದು ಇದರ ಮುಖ್ಯ ಉದ್ದೇಶ ಅನ್ನುವಂಥದ್ದು. ನಂತರದಲ್ಲಿ ಕ್ವಶನನ್ನು ನೋಡೋದಾದರೆ, ನನ್ನ ಮನೆ ಯೋಜನೆ ಇದರ ಫಲಾನುಭವಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಗಮನಿಸೋದಾದರೆ ಆಟೋರಿಕ್ಷಾ ಚಾಲಕರು, ಚಲನಚಿತ್ರ ಉದ್ಯಮದ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಬೀದಿ ಕಾರ್ಮಿಕರು ಮತ್ತು ಹಮಾಲರು ಅಂತ ಕೇಳಿದ್ದಾರೆ. ಇದಕ್ಕೆ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದಾದರೆ, ಎ ಮಾತ್ರ ಬಿ ಮಾತ್ರ ಸರಿ ಅನ್ನುವಂಥದ್ದು, ಎ ಬಿ ಸಿ ಮಾತ್ರ ಸರಿ ಅನ್ನುವಂಥದ್ದು, ಎ ಮತ್ತು ಡಿ ಮಾತ್ರ ಮೇಲಿನ ಎಲ್ಲರೂ ಅನ್ನುವಂಥದ್ದು. ಇದು ನನ್ನ ಮನೆ ಯೋಜನೆ ಅನ್ನುವಂಥದ್ದು ಇದು ಯಾರಿಗೆ ಸಂಬಂಧಪಟ್ಟಿದೆ, ಇಲ್ಲಿ ಮೇಲಿನವರಿಗೆ ಸಂಬಂಧಪಟ್ಟಿದೆ ಯಾರಿಗೆ ಸಂಬಂಧಪಟ್ಟಿದೆ ಅನ್ನೋದಾದರೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲರೂ ಸರಿ ಅನ್ನುವಂಥದ್ದು. ಅಂದರೆ ಆಟೋರಿಕ್ಷಾ ಚಾಲಕರು, ಚಲನಚಿತ್ರ ಉದ್ಯಮದ ಕಾರ್ಮಿಕರು, ಅಸಂಘಟಿತಂತಹ ಕಾರ್ಮಿಕರು, ಬೀದಿ ಕಾರ್ಮಿಕರಾಗಿರ್ಬೋದು, ಹಮಾಲರಾಗಿರ್ಬೋದು, ಇವರಿಗೆಲ್ಲರಿಗೂ ಸಂಬಂಧಪಟ್ಟಂಥ ಯೋಜನೆ ಇದು. 2010-11 ಬಂದಂಥ ಯೋಜನೆ ಇದು. 2010-11 ಈ ಯೋಜನೆಯನ್ನು ತೆಗೆದುಕೊಂಡ್ರು. ಅಂದರೆ ಬಡತನ ರೇಖೆಗಿಂತ ಮೇಲಿದ್ದು ವಾರ್ಷಿಕ ಆದಾಯ 100,000 ಇರುವಂಥವರು ಇದಕ್ಕೆ ಭಾಗಿಯಾಗ್ಬೋದು, ಈ ನನ್ನ ಮನೆ ಯೋಜನೆ ಅನ್ನುವಂಥದ್ದಕ್ಕೆ ಅರ್ಹರು ಅನ್ನುವಂಥದ್ದು. ಅಂದರೆ ಇಲ್ಲಿ ಚಲನಚಿತ್ರ ಉದ್ಯಮದ ಘಟಕರು ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ನಟರೆಲ್ಲ ಬರೋದಿಲ್ಲ, ಲೈಟ್ ಬಾಯ್ಸ್ ಆಗಿರ್ಬೋದು,
ತೆರೆಯ ಹಿಂದೆ ಕಾರ್ಯ ಮಾಡೋ ಕೆಲಸವನ್ನು ಮಾಡುವಂತಹ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳು ಬರುತ್ತೆ, ಅವರೆಲ್ಲ ಇದಕ್ಕೆ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, ಈಗ ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ಇವರೆಲ್ಲ ಬರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಸತಿ ಬೇಡಿಕೆ ಸಮೀಕ್ಷೆಯನ್ನು ಮಾಡುವುದರ ಉದ್ದೇಶ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡುವುದಾಗಿದೆ. ಹಾಗಾದರೆ ಈ ಕೆಳಗಿನ ಯಾವ ವರ್ಷದಲ್ಲಿ ಈ ಉದ್ದೇಶವನ್ನು ಕೈಗೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಕ್ವಶನ್. ಅಂದರೆ ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡುವುದರ ಯಾವ ವರ್ಷದಲ್ಲಿ ಈ ಉದ್ದೇಶವನ್ನು ಕೈಗೊಳ್ಳಲಾಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದನ್ನು ಅಂತ ಗಮನಿಸೋದಾದರೆ, ಇದಕ್ಕೆ ಆಪ್ಷನ್ ನೋಡಿ, 2007 ಅಂತ ಕೇಳಿದ್ದಾರೆ, 2008, 2009, 2010 ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ 2009ರಲ್ಲಿ, 2009ರಲ್ಲಿ ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಸತಿ ಬೇಡಿಕೆ ಸಮೀಕ್ಷೆಯವರು ಸಮೀಕ್ಷೆ ಮಾಡುವುದರ ಮೂಲಕ ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಂದಿದ್ದು 2009ರಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ನನ್ನ ಮನೆ ಯೋಜನೆಯ ಇನ್ನೊಂದು ಕ್ವಶನ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಮನೆ ಯೋಜನೆಯ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಕಡಿಮೆ ಆದಾಯದ ಗುಂಪಿನವರಿಗೆ ಕೈಗೆಟುಕುವ ದರದಲ್ಲಿ ವಸತಿಯನ್ನು ಒದಗಿಸುವುದು. ಆಪ್ಷನ್ ಬಿ, ಇದರ ಫಲಾನುಭವಿಗಳು ಬಡತನ ರೇಖೆಗಿಂತ ಮೇಲಿರಬೇಕು, ಇವರ ವಾರ್ಷಿಕ ಆದಾಯ 1 ಲಕ್ಷದವರೆಗೆ ಇರಬೇಕು, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ, ನಾನು ಈಗ ಹೇಳಿದೆ, ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹಿಂದಿನ ಕ್ವಶನ್ನಲ್ಲೇ ಹೇಳಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಸರಿ ಅಂದರೆ, ಕಡಿಮೆ ಆದಾಯದ ಗುಂಪಿನವರಿಗೆ ಕೈಗೆಟುಕುವ ಬೆಲೆಯಲ್ಲಿ ದರದಲ್ಲಿ ವಸತಿಯನ್ನು ಒದಗಿಸುವಂಥದ್ದು. ಬಡತನ ರೇಖೆಗಿಂತ ಮೇಲಿರಬೇಕು ಅಂದರೆ ಬಿಲೋ ಪಾವರ್ಟಿ ಲೈನ್ಗಿಂತ ಜಾಸ್ತಿ ಇರಬೇಕು. ನಂತರ ವಾರ್ಷಿಕ ಆದಾಯ 1 ಲಕ್ಷದವರೆಗೆ ಇರಬೇಕು, ಅದಕ್ಕಿಂತ ಹೆಚ್ಚಿನದಾದರೆ ಅವರು ಈ ಯೋಜನೆಗೆ ಅರ್ಹರಲ್ಲ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಗ್ರಾಮೀಣ ಆಶ್ರಯ ಅಥವಾ ಬಸವ ವಸತಿ ಯೋಜನೆಯನ್ನು ಈ ಯಾವಾಗ ಆರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, 1990-91ರಲ್ಲಿ, 91-92ರಲ್ಲಿ, ಆಪ್ಷನ್ ಸಿ 1992-93ರಲ್ಲಿ, ಆಪ್ಷನ್ ಡಿ 1993-94ರಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ, 1991-92ರಲ್ಲಿ ಬಸವ ವಸತಿ ಯೋಜನೆ, ಈ ಹಿಂದೆ ಅದನ್ನು ಗ್ರಾಮೀಣ ಆಶ್ರಯ ಯೋಜನೆ ಅಂತ ಕರಿತಿದ್ರು. ಅಂದರೆ 32,000ಕ್ಕಿಂತನೂ ಕಡಿಮೆ ಇರುವಂಥವ್ರು, ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರುವಂಥವರು ಇದಕ್ಕೆ ಈ ಯೋಜನೆಯನ್ನು ಪಡೆಯಲು ಅರ್ಹರಾಗಿರ್ತಾರೆ ಅನ್ನುವಂಥದ್ದು. ವಸತಿ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ 2005-06ರಲ್ಲಿ ಈ ಯೋಜನೆಯನ್ನು ಮೊದಲು ಸಮಗ್ರವಾಗಿ ಆಯ್ಕೆ ಮಾಡಿ ಬರ್ತಿದ್ರು. ಬಟ್ 2005-06ರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸುವಂತಹ ಸಭೆಗಳಲ್ಲಿ, ಅಂದರೆ ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿಬಿಟ್ಟು ಅದರಲ್ಲಿ ಆಯ್ಕೆಗೊಂಡಂಥವರಿಗೆ ಮಾತ್ರ ಈ ವಸತಿ ಯೋಜನೆಯನ್ನು ಕಲ್ಪಿಸಲಾಗುತ್ತಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಗ್ರಾಮೀಣ ಆಶ್ರಯ ಅಥವಾ ಬಸವ ವಸತಿ ಯೋಜನೆಯ ಫಲಾನುಭವಿಗಳ ವಾರ್ಷಿಕ ಆದಾಯ ಮಿತಿ ಎಷ್ಟು ಅಂತ ಕೇಳಿದರೆ, 32,000-32,000ಕ್ಕಿಂತ ಕಡಿಮೆ ಅನ್ನುವಂಥದ್ದು. ಆಪ್ಷನ್ ಸಿ 32,000ಕ್ಕಿಂತ ಹೆಚ್ಚು ಅನ್ನುವಂಥದ್ದು. ಆಪ್ಷನ್ ಡಿ, ಎ ಮತ್ತು ಸಿ ಮಾತ್ರ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ, 32,000ಕ್ಕಿಂತ ಕಡಿಮೆ. ಈ ಹಿಂದೆ ಹೇಳಿದೆ ನಾನು, ಗ್ರಾಮೀಣ ಆಶ್ರಯ ಯೋಜನೆ ಅಥವಾ ಬಸವ ವಸತಿ ಯೋಜನೆ ಅಂತ, ಇದಕ್ಕೆ 32,000ಕ್ಕಿಂತ ಕಡಿಮೆ ಇದ್ದವರು ಮಾತ್ರ ಇದಕ್ಕೆ ಅರ್ಹರು ಅಂತ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರುವಂತಹ ಗ್ರಾಮೀಣ ಪ್ರದೇಶದ ವಸತಿರಹಿತ ಬಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಸತಿ ಸೌಕರ್ಯ ಕಲ್ಪಿಸುವ ಉದ್ದೇಶದಿಂದ ಈ ಕೆಳಗಿನ ಯಾವ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಕೇಳಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿರೋದು ಒಂದು, ಬಡವರಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಯಾವ ಯೋಜನೆಯನ್ನು ಬಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋದಾದರೆ, ರಾಜೀವ್ ಗಾಂಧಿ ವಸತಿ ಯೋಜನೆ, ಆಪ್ಷನ್ ಬಿ ಬಸವ ವಸತಿ ಯೋಜನೆ, ಆಪ್ಷನ್ ಸಿ ವಾಲ್ಮೀಕಿ
ವಸತಿ ಯೋಜನೆ ಅನ್ನುವಂತಹದ್ದು ಆಪ್ಷನ್ ಡಿ ಅಂಬೇಡ್ಕರ್ ವಸತಿ ಯೋಜನೆ ಅಂತ ಕೇಳಿದ್ದಾರೆ ಇದಕ್ಕೆ ಅಂಬೇಡ್ಕರ್ ವಸತಿ ಯೋಜನೆ ಅಂತ ಬಂದರೆ ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಅನ್ನುವಂಥದ್ದು ಗ್ರಾಮೀಣ ಅಂಬೇಡ್ಕರ್ ವಸತಿ ಯೋಜನೆ ಅನ್ನುವಂಥದ್ದು ಇದು 32,000 ಕಡಿಮೆ ಇರುವಂಥವರು ಆದಾಯವನ್ನು ಕಡಿಮೆ ಇರುವಂಥವರು ಪರಿಶಿಷ್ಟ ಜಾತಿ ಪಂಗಡದವರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ ಹೇಳಿದರೆ ಇದು ಕೂಡ ಅಷ್ಟೇ ಫಲಾನುಭವಿಗಳನ್ನು ಗ್ರಾಮಸಭೆಯಲ್ಲಿ ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಇದರ ವೆಚ್ಚ ಮನೆಗೆ ಘಟಕದ ವೆಚ್ಚ ಅನ್ನುವಂಥದ್ದು 1.5 ಲಕ್ಷ ರೂಪಾಯಿ ಇದೆ ಕೊಡುವಂಥದ್ದು 1.5 ಲಕ್ಷ ರೂಪಾಯಿ ಘಟಕದ ವೆಚ್ಚ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ನ ಗಮನಿಸೋದಾದರೆ ದೇವರಾಜ ಅರಸು ವಸತಿ ಯೋಜನೆ ಅಡಿಯಲ್ಲಿ ವಿಶೇಷ ವರ್ಗದವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಹಾಗಾದರೆ ವಿಶೇಷ ವರ್ಗದವರು ಅಂದರೆ ಯಾರು ಅಂತ ಕೇಳಿದರು ಆಪ್ಷನ್ನ ಗಮನಿಸೋದಾದರೆ ರಸ್ತೆ ಬದಿ ರಾತ್ರಿ ವೇಳೆ ಮಲಗುವಂತಹ ನಿರ್ಗತಿಕರು ಆಪ್ಷನ್ ಬಿ ಮಂಗಳಮುಖಿಯರು ಆಪ್ಷನ್ ಸಿ ದೇವದಾಸಿಯರು ಆಪ್ಷನ್ ಡಿ ಹೆಚ್ ಐ ವಿ ಸೋಂಕಿತರು ಅಂತ ಕೇಳಿದರೆ ಇದಕ್ಕೆ ಪೂರಕವಾದಂತಹ ಆಪ್ಷನ್ಗಳು ನೋಡಿ ಬಿ ಮತ್ತು ಸಿ ಮಾತ್ರ ಸರಿ ಡಿ ಮಾತ್ರ ಸರಿ ಎ ಮತ್ತು ಸಿ ಮಾತ್ರ ಸರಿ ಮೇಲಿನ ಎಲ್ಲರೂ ಅಂತ ದೇವರಾಜು ಅರಸು ಯೋಜನೆ ಅನ್ನುವಂಥದ್ದು ಇದಕ್ಕೆ ಯಾವುದಕ್ಕೆ ಇವರಿಗೆ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಮೇಲಿನ ಎಲ್ಲರೂ ಸಂಬಂಧಪಟ್ಟವರೇ ಇದಕ್ಕೆ ರಸ್ತೆ ಬದಿ ಅಂಗಡಿಗಳ ಜಗುಲಿಯಲ್ಲಿ ಅಂತಹ ರಾತ್ರಿಯಲ್ಲಿ ಮಲಗುವಂತಹ ನಿರ್ಗತಿಕರಾಗಿರ್ಬೋದು ವಿಕಲಚೇತನರಾಗಿರ್ಬೋದು ಕುಷ್ಠರೋಗಿಗಳಾಗಿರ್ಬೋದು ಎಚ್ ಐ ವಿ ಸೋಂಕಿತರಾಗಿರ್ಬೋದು ಲೈಂಗಿಕ ಕಾರ್ಯಕರ್ತೆಯರಾಗಿರ್ಬೋದು ದೇವದಾಸಿಯರಾಗಿರ್ಬೋದು ವಿಧವೆಯರಾಗಿರ್ಬೋದು ಏನು ಸಫಾಯಿ ಕರ್ಮಚಾರಿಗಳು ಅಂತ ಬರ್ತಾರೆ ಅವರಾಗಿರ್ಬೋದು ಇಂತಹ ವಿಶೇಷ ಅಂದರೆ ಶೋಷಣೆಗೆ ಸ್ವಲ್ಪ ಸಾಮಾಜಿಕವಾಗಿ ಶೋಷಣೆಗೆ ಮತ್ತು ಒಳಗಾದಂತಹ ವ್ಯಕ್ತಿಗಳಿಗೆ ಅವರಿಗೆ ದೇವರಾಜು ಅರಸು ಯೋಜನೆಯಡಿಯಲ್ಲಿ ವಿಶೇಷ ವರ್ಗದವರು ಅಂತ ಹೇಳಿ ವರ್ಗವನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ವಸತಿ ಸೌಲಭ್ಯವನ್ನು ಇವರಿಗೆ ಕಲ್ಪಿಸಲಾಯಿತು ಅದು ದೇವರಾಜು ಅರಸು ವಸತಿ ಯೋಜನೆ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಇಂದಿರಾ ಆವಾಜ್ ಯೋಜನೆಯ ಅಡಿಯಲ್ಲಿ ಒದಗಿಸಿರುವ ವಿವಿಧ ವರ್ಗಗಳ ಮೀಸಲಾತಿಯನ್ನು ಗಮನಿಸಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಪರಿಶಿಷ್ಟ ಮತ್ತು ಪಂಗಡದವರಿಗೆ ಶೇಕಡ 60%, ಬಿ ಅಲ್ಪಸಂಖ್ಯಾತವರಿಗೆ ಶೇಕಡ 15%, ಸಾಮಾನ್ಯ ವರ್ಗದವರಿಗೆ ಶೇಕಡ 20%, ಆಪ್ಷನ್ ಡಿ ಅಂಗವಿಕಲರಿಗೆ ಶೇಕಡ 3% ಅಂತ ಕೇಳಿದರೆ ಇದರಲ್ಲಿ ತಪ್ಪಾದ ಹೇಳಿಕೆಯನ್ನು ಗಮನಿಸೋದಾದರೆ ಸಾಮಾನ್ಯ ವರ್ಗದವರಿಗೆ ಶೇಕಡ 25%, ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಶೇಕಡ 25% ಸಾಮಾನ್ಯ ವರ್ಗದವರಿಗೆ ಮೀಸಲಾತಿ ಅನ್ನುವಂಥದ್ದಿದೆ. ಇನ್ನು ಇಂದಿರಾ ಆವಾಸ್ ಬಗ್ಗೆ ತಿಳಿಯೋದಾದರೆ ಇದೊಂದು 1985-86 ಗ್ರಾಮೀಣ ಭೂರಹಿತರ ಉದ್ಯೋಗ ಖಾತ್ರಿ ಮತ್ತು ಕಾರ್ಯಕ್ರಮದ ಒಂದು ಭಾಗವಾಗಿ ಇದನ್ನು ಆರಂಭಿಸಲಾಯಿತು ಅನ್ನುವಂಥದ್ದು. 93-94 ಅಂದರೆ 1993-94 ಗ್ರಾಮೀಣ ಪ್ರದೇಶಗಳ ಎಲ್ಲ ಬಡತನ ರೇಖೆಗಿಂತ ಕಡಿಮೆ ಇರುವವರಿಗೆ ಈ ಕುಟುಂಬಗಳಿಗೆ ಈ ಯೋಜನೆಯನ್ನು ಕೂಡ ವಿಸ್ತರಿಸಲಾಯಿತು ಅನ್ನುವಂಥದ್ದು. ಇದರ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 75:25 ಅನುಪಾತದಲ್ಲಿ ಭರಿಸುತ್ತೆ ಅನ್ನುವಂಥದ್ದು. ಈ ಯೋಜನೆಗೆ ಮುಖ್ಯ ಫಲಾನುಭವಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ಗ್ರಾಮಸಭೆಯಲ್ಲಿ ಇದನ್ನು ಆಯ್ಕೆ ಮಾಡ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ ಯೋಜನೆಯ ಫಲಾನುಭವಿಗಳು ಕಡ್ಡಾಯವಾಗಿ ಮಹಿಳೆಯರೇ ಆಗಿರಬೇಕು ಅನ್ನುವಂಥದ್ದು. ಅಂದರೆ ಮನೆಯ ಯಜಮಾನನಿಗೆಲ್ಲ ಯಜಮಾನಿಗೆ ಈ ಹೆಸರಿನಲ್ಲಿ ಈ ಯೋಜನೆ ಇಂದಿರಾ ಆವಾಸ್ ಯೋಜನೆ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಇನ್ನೊಂದು ವಿಚಾರ ಏನಂದರೆ ಈ ಯೋಜನೆಯಲ್ಲಿ ಫಲಾನುಭವಿಗಳು ಪಡೆದುಕೊಂಡ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯವನ್ನು ನಿರ್ಮಿಸಲೇಬೇಕು. ಯೋಜನೆಯ ಫಲಾನುಭವಿಗಳು ಇದೊಂದು ಯೋಜನೆಯಲ್ಲಿ ಈ ಮನೆಯನ್ನು ಪಡೆದುಕೊಂಡ್ರೆ ಅವರು ಕಡ್ಡಾಯವಾಗಿ ಶೌಚಾಲಯವನ್ನು ನಿರ್ಮಿಸಲೇಬೇಕು ಅನ್ನುವಂಥದ್ದು. ಹಾಗೆ
ಕರ್ನಾಟಕದಲ್ಲಿ ಕೇಂದ್ರ ಮತ್ತು ರಾಜ್ಯದ ಎಲ್ಲ ವಸತಿ ಯೋಜನೆಗಳ ಅನುಷ್ಠಾನದ ಸಂಪೂರ್ಣ ಜವಾಬ್ದಾರಿಯನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ ಅನ್ನುವಂಥದ್ದು ನಿಗಮವು ಇಲ್ಲಿ ನಿರ್ವಹಿಸುತ್ತೆ ಅನ್ನುವಂಥದ್ದು. ನಂತರದಲ್ಲಿ ಈಗ ಪ್ರಸ್ತುತವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೇ ಇದನ್ನು ಕರೀತಾರೆ ಅನ್ನುವಂಥದ್ದು. ಮುಂಚೆ ಇಂದಿರಾ ಆವಾಸ್ ಅಂತ ಇತ್ತು, ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಲೇ ಈಗ ಪ್ರಸ್ತುತವಾಗಿ ಇದನ್ನು ಕರೀತಾರೆ. ಇದರ ವೆಚ್ಚಕ್ಕೆ ಘಟಕದ ವೆಚ್ಚ ಅಂದರೆ 120,000 ಅನ್ನುವಂಥದ್ದು. ಇಂದಿರಾ ಆವಾಸ್ ಯೋಜನೆಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ದೊರಕಿದೆ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಕಡ್ಡಾಯವಾಗಿ ಮನೆಯ ಜೊತೆಗೆ ಶೌಚಾಲಯವನ್ನು ನಿರ್ಮಿಸಬೇಕು ಎಂದು ಈ ನಿಯಮವನ್ನು ಮಾಡಲಾಗಿದೆ ಅಂತ ಕೇಳಿದರೆ, ಈಗ ನಾನು ಹೇಳಿದೆ ಇಂದಿರಾ ಆವಾಸ್ ಯೋಜನೆಯಲ್ಲಿ ಫಲಾನುಭವಿಗಳು ಮನೆಯ ವಸತಿಯ ಯೋಜನೆಯನ್ನು ಪಡೆದುಕೊಂಡ್ರೆ ಕಡ್ಡಾಯವಾಗಿ ಶೌಚಾಲಯವನ್ನು ನಿರ್ಮಿಸಿಕೊಳ್ಬೇಕು ಅನ್ನುವಂಥದ್ದು ಇಂದಿರಾ ಆವಾಸ್ ಯೋಜನೆಗೆ ಸಂಬಂಧಪಟ್ಟಿದೆ ಅನ್ನುವಂತಹದ್ದು. ಇವತ್ತಿನ ದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂತೆ, ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ MCQಗಳನ್ನು ಚರ್ಚೆ ಮಾಡೋಣ. ಯಾರೆಲ್ಲ ಕ್ಲಾಸ್ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್. ಗಾಡ್ ಬ್ಲೆಸ್ ಯು.